ಪಲ್ಸ್ ಆಕ್ಸಿಮೀಟರ್ ಅಂದ್ರೆ ಲೈಫ್ನ ಮೀಟರ್. ಇದು ಒಂದು ಆಮ್ಲಜನಕವನ್ನು ಕಂಡುಹಿಡಿಯುವಂತ ಒಂದು ಸಾಧನ ಆಗಿದೆ. ಇದು ಬಹುಮುಖ್ಯವಾಗಿ ಈಗ COVID-19 ಬಂದಿರೋದರಿಂದ ಪಾಸಿಟಿವ್ ಇರುವಂಥ ಕೇಸ್ಗಳಿಗೆ ಇದನ್ನು ನಾವು ಹಾಕಿ ನೋಡಿದಾಗ ಅವರ ದೇಹದಲ್ಲಿ ಆಗುವಂಥ ಆಮ್ಲಜನಕದ ಏರಿಳಿತವನ್ನು ಕಂಡುಹಿಡಿಯುವಂಥ ಒಂದು ಸಾಧನ ಆಗಿದೆ. ಪಲ್ಸ್ ಆಕ್ಸಿಮೀಟ್ರ್ ಬಳಕೆ ಹೇಗೆ, ಈ ಬಳಕೆ ಹೇಗಪ್ಪ ಅಂತಂದರೆ, ಇದು ಆಕ್ಸಿಮೀಟ್ರ್ ಬಳಕೆ ಮಾಡೋಕ್ಕಿಂತ ಮುಂಚೆ ಒಂದು 5 ನಿಮಿಷ ವಿಶ್ರಾಂತಿ ತಗೊಳ್ಕೋಬೇಕು. ನಂತರ ಮನುಷ್ಯನ ಮಧ್ಯ ಬೆರಳು ಅಥವಾ ತೋರ್ಡ್ ಬೆರಳು ಹಾಕಬೇಕು. ಹಾಕಿಬಿಟ್ಟು ಇದನ್ನು ಮೀಟ್ರನ್ನ ಸ್ಟಾರ್ಟ್ ಮಾಡಿ, ಇದರಿಂದ 95 ಅಬೋವ್ ಇದ್ದರೆ ನಾವು ಅದಕ್ಕೆ ಇವರು ಆರಾಮಿದ್ದಾರೆ ಅಂತೇಳಿ ನಾವು ಹೇಳ್ಬೋದು. 95 ಒಳಗಿದ್ದರೆ ಇವರಲ್ಲಿ ಏರಿಳಿತ ಆಗ್ತಾ ಇದೆ, ಅದಕ್ಕೆ ಏನಾದರೂ ನಾವು ಅವ್ರಿಗೆ ಒಂದು ಸಲಹೆ ಸೂಚನೆಯನ್ನು ಕೊಡ್ಬೋದು. ಆಮೇಲೆ 90 ಒಳಗಿದ್ದರೆ ಇವರಲ್ಲಿ ಅತಿಯಾದ ಒಂದು ಆಮ್ಲಜನಕ ಕಮ್ಮಿ ಆಗಿದೆ, ಇವನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕಳಿಸುವಂಥ ಒಂದು ಬಹುಮುಖ್ಯವಾಗಿ ನಮಗೆ ಅನುಕೂಲ ಆಗೈತೆ ಅಂತ ಇದ್ರ ಬಗ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಆಮೇಲೆ ದೇಶಪಾಂಡೆ ಫೌಂಡೇಶನಿಂದ ಸಾಕಷ್ಟು ಹೆಲ್ಪ್ ಆಗ್ತಾ ಇದೆ. ಎಲ್ಲ ಜನರ ರಕ್ಷಣೆ ಆಗಲಿ, ಎಲ್ಲ ನಮ್ಮ ದೇಶ ಗ್ರಾಮ ಹಳ್ಳಿಗಳಲ್ಲಿ ಪ್ರತಿಯೊಬ್ಬರೂ ಎಲ್ಲರೂ ಚೆನ್ನಾಗಿರಲಿ ಅಂತ ಅನ್ನೋ ಉದ್ದೇಶಕ್ಕೆ ಇಷ್ಟೆಲ್ಲ ಹೇಳ್ತಾ ಇರೋದು, ಇಷ್ಟೆಲ್ಲ ಮಾಡ್ತಾ ಇರೋದು. ರೋಗಿಗಳಿಗೆ ಬೆಡ್ ವ್ಯವಸ್ಥೆ ಮಾಡ್ತಾರೆ, ಆಂಬ್ಯುಲೆನ್ಸ್ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನಮ್ಮ ಗ್ರಾಮ ಹಾಗೂ ನಮ್ಮ ದೇಶವನ್ನು ಈ ರೋಗದಿಂದ ನಿರ್ಮೂಲನೆ ಮಾಡೋಕ್ಕೆ ಕೈ ಜೋಡಿಸಿದಂಥ ದೇಶಪಾಂಡೆ ಫೌಂಡೇಶನ್ ಅವರಿಗೆ ತುಂಬ ಹೃದಯದ ಧನ್ಯವಾದವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ.